ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನಿಮ್ಮಲ್ಲಿಗೊಂದು ಯೂಸ್ಫುಲ್ ಆದಂಥ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಹೌದು ಟೈಟಲ್ ನೋಡ್ತಿದ್ದಾಗೆ ನಿಮಗೆ ಗೊತ್ತಾಗಿರುತ್ತೆ ಅಕ್ಕಿಯಲ್ಲಿ ಯಾವ ಯಾವ ವಸ್ತುವನ್ನು ಹಾಕಿ ಇಟ್ಟರೆ ಮನೆಯಲ್ಲಿ ಯಾವತ್ತು ಸದಾ ಲಕ್ಷ್ಮಿ ಕಟಾಕ್ಷ ಇರುತ್ತೆ ಅಂತ ನಾನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂಡ್ ತುಂಬಾ ಜನ ಇದನ್ನ ಮಿಸ್ ಮಾಡ್ತಾರೆ ಸೊ ಇದನ್ನ ತುಂಬ ಜನ ಫಾಲೋ ಮಾಡ್ಲೇಬೇಕು ಸೊ ಬನ್ನಿ ವಿಡಿಯೋನ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ನಾನು ಹೇಳೋದು ಅಂದ್ರೆ ಅಕ್ಕಿನ ಈ ರೀತಿ ಚೀಲದಲ್ಲಿ ತರ್ತೀವಿ ಅಲ್ವಾ ಸೊ ಅವಾಗಿನ ಕಾಲದಲ್ಲೆಲ್ಲ ನೂರ್ ನೂರ್ ಕೆ ಜಿ ಐನೂರು ಕೆಜಿ ಈ ತರ ಅಕ್ಕಿನ ಸ್ಟೋರ್ ಮಾಡ್ತಾ ಇದ್ರು ಇವಾಗೆಲ್ಲ ಏನಿಲ್ಲ ಅಬ್ಬಬ್ ಅಂದ್ರೆ ಮ್ಯಾಕ್ಸಿಮಮ್ ಇಪ್ಪತ್ತೈದು ಕೆಜಿ ಅಕ್ಕಿ ತಂದ್ರೆ ದೊಡ್ಡ ವಿಷಯ ಅದೇ ಎರಡು ತಿಂಗಳು ಮೂರು ತಿಂಗಳು ಬರುತ್ತೆ ಅಂತ ಹೇಳ್ತೀವಿ ಅಫ್ಕೋರ್ಸ್ ನಾನು ಅಷ್ಟೇನೆ ಮಾಡೋದು ಬಟ್ ಏನು ಮಾಡ್ತಾರೆ ಅಂದ್ರೆ ತುಂಬಾ ಜನ ಬ್ಯಾಗ್ ಚೆನ್ನಾಗಿದೆ ಅಲ್ವಾ ಇವಾಗ ಅಕ್ಕಿ ಬ್ಯಾಗ್ ತರ್ತೀವಲ್ಲ ಅದೇ ಚೆನ್ನಾಗಿದೆ ಅನ್ಬಿಟ್ಟು ಆ ಬ್ಯಾಗ್ ಇಟ್ಕೊಂಡು ಅಕ್ಕಿನ ಯೂಸ್ ಮಾಡ್ತಾ ಇರ್ತಾರೆ ಅಡುಗೆಗೆಲ್ಲಾನು ಸೊ ಅದು ಬಂದು ತುಂಬಾ ತಪ್ಪು ಅಂತ ನಾನು ಹೇಳ್ತೀನಿ ಅಕ್ಕಿನ ನಾವು ಯಾವತ್ತು ಬ್ಯಾಗಲ್ಲೇ ಹಾಗೆ ಇಡ್ತೀವೋ ಅವಾಗ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಅಕ್ಕಿ ಬಂದು ಕೆಳಗಡೆ ಅಂದರೆ ಇದಾಗುತ್ತಲ್ವ ಏನಾಗುತ್ತೆ ಥಂಡಿ ಆಗುತ್ತೆ ಥಂಡಿಯಾಗಿ ಅಕ್ಕಿ ಬಂದು ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಮತ್ತು ಹುಳ ಬರೋ ಚಾನ್ಸಸ್ಸು ತುಂಬ ಇರುತ್ತೆ ಅದು ಒಂದು ರೀಸನ್ನು ಇನ್ನೊಂದು ಏನಂತ ಅಂದ್ರೆ ಅಕ್ಕಿನ ಫಸ್ಟ್ ನಾವು ಅದು ಒಂದು ಲಕ್ಷ್ಮಿ ನಮಗೆ ಅನ್ನಪೂರ್ಣೇಶ್ವರಿ ಅಕ್ಕಿನ ನಾವು ಒಂದು ಬಾಕ್ಸಲ್ಲಿ ಹಾಕಿಡಬೇಕು ಆ ಬಾಕ್ಸಲ್ಲಿ ಹಾಕಿ ಮುಚ್ಚಿಡೋ ಅಂತ ಅಭ್ಯಾಸನ ಮಾಡ್ಕೊಬೇಕು ತುಂಬ ಜನ ಚೀಲದಲ್ಲೇ ಇಟ್ಕೊಂಡು ಯೂಸ್ ಮಾಡ್ತಾರೆ ಆ ತಪ್ಪನ ಮಾಡಲೇಬೇಡಿ ಅಕ್ಕಿನ ಯಾವತ್ತೂ ಒಂದು ಬಾಕ್ಸಲ್ಲಿ ಹಾಕಿ ಮುಚ್ಚಿಡಿ ಆ್ಯಂಡ್ ಬಾಕ್ಸು ಅಷ್ಟೇ ನೀವು ಕಾಸ್ಟ್ಲಿ ಬಾಕ್ಸೇ ತಗೋಬೇಕು ಸ್ಟೀಲ್ ಬಾಕ್ಸೇ ತಗೋಬೇಕು ಅಂತೆಲ್ಲ ನಾನು ಹೇಳೋಲ್ಲ ನಿಮ್ಮ ಹತ್ರ ಅವಶ್ಯ ನಿಮ್ಮ ಕೈಲಿ ನಿಮ್ಮ ಕೈಲಿ ಆಗುತ್ತೆ ಅಂದರೆ ಸ್ಟೀಲ್ ತಗೊಳ್ಳಿ ಇಲ್ಲ ಅಂತ ಅಂದರೆ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಗಳೇ ಇವಾಗ ಬರುತ್ತೆ ಡಿಸೈನ್ ಡಿಸೈನ್ ಆಗಿ ಆ ಪ್ಲಾಸ್ಟಿಕ್ ಬಾಕ್ಸ್ ಇಸ್ಕೊಂಡು ನೀವು ಅದರಲ್ಲಿ ನೀವು ಅಕ್ಕಿನ ಹಾಕಿ ಇಡಬಹುದು ಸೊ ಅಕ್ಕಿನ ಮಾತ್ರ ಚೀಲದಲ್ಲಿ ಇಟ್ಕೊಂಡು ಯೂಸ್ ಮಾಡಲೇಬೇಡಿ ಅಕ್ಕಿನ ಒಂದು ಬಾಕ್ಸ್ ಅಲ್ಲಿ ಹಾಕಿ ಯೂಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂಡ್ ಅಕ್ಕಿನ ಬಾಕ್ಸ್ ಹಾಕೊಂಡಾದ್ಮೇಲೆ ಈ ರೀತಿ ಬೇವಿನ ಸೊಪ್ಪು ಬರುತ್ತಲ್ವ ಬೇವಿನ ಸೊಪ್ಪಿನ ಎಲೆನ ಒಂದೋ ಎರಡೋ ಎಲೆನ ನೀವು ಒಣಗಿಸ್ಕೊಳ್ಳಿ ಬಿಸಿಲಲ್ಲಿ ಒಣಗಿಸ್ಕೊಂಡು ನೀವು ಆ ಎಲೆನ ಬೇವಿನ ಸೊಪ್ಪು ಎಲೆನ ಅಕ್ಕಿ ಬಾಕ್ಸ್ ಒಳಗಡೆ ಹಾಕಿಟ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಆ್ಯಂಡ್ ಇನ್ನೊಂದು ಏನಂದರೆ ಬೇವಿನ ಸೊಪ್ಪನ್ನ ನಾವು ಅಕ್ಕಿ ಒಳಗಡೆ ಹಾಕಿಟ್ರೆ ಹುಳ ಏನಾದರೂ ಬರೋ ಚಾನ್ಸಸ್ ಇದ್ದರೆ ಹುಳ ಬರೋಲ್ಲ ಅದು ಒಂದು ಮೇಯ್ನ್ ರೀಸನು ಆ್ಯಂಡ್ ಬೇವಿನ ಸೊಪ್ಪು ಬಂದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ನಮ್ಮ ಹೆಲ್ತ್ಗೆ ಆ್ಯಂಡ್ ಬೇವಿನ ಸೊಪ್ಪು ಬಂದು ಲಕ್ಷ್ಮೀ ಸಂಕೇತ ಅಂತ ಹೇಳ್ತಾರೆ ಸೊ ನೀವು ಎಲ್ಲರೂ ಬೇವಿನ ಸೊಪ್ಪು ಸಿಕ್ಕರೆ ತೊಗೊಬಂದು ಅದನ್ನು ಒಣಗಿಸ್ಬಿಟ್ಟು ಒಂದೋ ಎರಡೋ ಎಲೆನ ಅಕ್ಕಿ ಒಳಗಡೆ ಯಾವಾಗಲೂ ಇರೋ ಥರ ಹಾಕಿಡಿ ಮತ್ತೆ ತುಂಬಾ ಜನ ಮಾಡ್ತಾರೆ ಅಂತ ಅಂದ್ರೆ ಅಕ್ಕಿನ ನಾವು ಅಳತೆಗೆ ತಗೊಳಕ್ಕೆ ಇವಾಗ ಅನ್ನಕ್ಕೆಲ್ಲ ಇಡಬೇಕು ಅಂದ್ರೆ ಅದಕ್ಕೊಂದು ಗ್ಲಾಸ್ನ ಇಟ್ಬಿಟ್ಟಿರ್ತಾರೆ ಮೆಷರ್ಮೆಂಟ್ಗೆ ಅಂತ ಒಂದು ಗ್ಲಾಸ್ ಅಥವಾ ಒಂದ್ ಕಪ್ನ ಇಟ್ ಇಟ್ಕೊಂಡು ಅದರಲ್ಲೇ ಅಕ್ಕಿನ ಅಳತೆ ಮಾಡಿ ಹಾಕೊಂಡು ಅದರಲ್ಲೇ ಅಡುಗೆನ ಮಾಡ್ತಾ ಇರ್ತಾರೆ ದಯವಿಟ್ಟು ಆ ತಪ್ಪನ ಮಾಡಬೇಡಿ ಅಕ್ಕಿಗೆ ಯಾವತ್ತಿದ್ರೂ ನಾವು ಪಾವು ಸೇರು ಈ ಥರ ಯಾವುದಾದ್ರೂ ಒಂದನ್ನು ಹಾಕ್ಕೊಂಡು ಅದರಿಂದ ನಾವು ಅಕ್ಕಿನ ತಗೊಂಡು ನಾವು ಅಡುಗೆನ ಮಾಡಬೇಕು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ಸದಾ ನೆಲೆಸಿರ್ತಾಳೆ ಮತ್ತು ಅನ್ನಪೂರ್ಣೇಶ್ವರಿ ತಾಯಿ ಯಾವತ್ತು ಮನೇಲಿ ಇರ್ತಾಳೆ ಅಂತ ಹೇಳ್ತಾರೆ ಈ ಗ್ಲಾಸ್ ಅಥವಾ ಕಪ್ನ ಮೆಜರ್ಮೆಂಟ್ ಇಟ್ಕೊಳ್ಳೋದನ್ನ ದಯವಿಟ್ಟು ಬಿಟ್ಬಿಟ್ಟು ಫಸ್ಟ್ ನೀವು ನಿಮ್ಮ ಮನೇಲಿ ಪಾವು ಅಥವಾ ಸೇರು ಈ ಥರ ಏನಾದರೂ ಒಂದನ್ನ ತಗೊಬಂದಿಟ್ಕೊಳ್ಳಿ ಆ್ಯಂಡ್ ಈ ರೀತಿಯಾಗಿ ಇತ್ತಾಳದೇ ತರಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಆಗುತ್ತೆ ಅಂದ್ರೆ ನೀವು ಈ ತಾಳೆದ್ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಸ್ಟೀಲಲ್ಲೇ ತುಂಬಾ ಸಿಗುತ್ತೆ ಪಾವು ಸೇರು ಆ ಥರದ್ದು ಆತರದ ಇಟ್ಕೊಳ್ಳಿ ನಮ್ಮ ತಾತ ಮುತ್ತಾತನ ಕಾಲದಲ್ಲೆಲ್ಲ ಈ ರೀತಿಯಾಗಿ ಸೇರು ಪಾವು ಈ ತರ ಯೂಸ್ ಮಾಡ್ತಾ ಇದ್ರು ನೋಡ್ತಾ ಇದ್ರಲ್ವಾ ಈ ತರ ಸೇರು ಅಥವಾ ಪಾವು ಅಥವಾ ಅರ್ಧ ಪಾವು ಅಚ್ಚೇರು ಅಂತೆಲ್ಲ ಕರಿತಾ ಇದ್ರು ಈ ತರದನ್ನ ಯೂಸ್ ಮಾಡ್ತಾ ಇದ್ರು ಇದನ್ನ ನಾವು ಏನ್ ಮಾಡ್ತಾ ಇದ್ವಿ ಅಂದ್ರೆ ವಲ್ಲ ಐದು ಪೂಜೆಗಳಲ್ಲಿ ಇದನ್ನ ಇಟ್ಟು ಪೂಜೆ ಮಾಡ್ತಾ ಇದ್ರು ಅವಾಗಿನ ಕಾಲದಲ್ಲಿ ಇದನ್ನೆಲ್ಲ ಈ ಯೂಸ್ ಮಾಡ್ತಾ ಫ್ಯಾಷನ್ ಅಂದ್ಕೊಂಡು ಅನ್ಕೊಂಡು ಬ ಯಾವುದೋ ಒಂದು ಗ್ಲಾಸ್ ಯಾವುದೋ ಒಂದು ಕಪ್ ಈ ತರ ಏನೇನೋ ಇಟ್ಕೊಂಡು ಯೂಸ್ ಮಾಡ್ತಾರೆ ದಯವಿಟ್ಟು ಈ ತರ ತಪ್ಪುಗಳನ್ನ ಮಾಡಬೇಡಿ ಸೊ ಪಾವು ಅಥವಾ ಸೇರು ಈ ತರ ಏನಾದ್ರು ತಗೊಬಂದ್ ಇಟ್ಕೊಳ್ಳಿ ಅಂಡ್ ಇದನ್ನ ನೀವು ಏನಾದರೂ ತೊಳಿಬೇಕು ಅಂತ ಇದ್ರೆ ಅದನ್ನ ಮಂಗಳವಾರ ಶುಕ್ರವಾರಗಳಲ್ಲಿ ತೊಳೆಯಕ್ ಹೋಗಬೇಡಿ ಅಂಡ್ ತೊಳೆದ್ಬಿಟ್ಟು ಆಮೇಲೆ ಅದು ಒಣಗಲಿ ಅಂತ ಸೈಡಲ್ಲಿ ಇಡೋದು ಅದನ್ನೆಲ್ಲ ಮಾಡದೆ ತೊಳೆದ ತಕ್ಷಣ ಅದನ್ನ ಬಟ್ಟೆಲಿ ನೀಟಾಗಿ ಒರೆಸ್ಬಿಟ್ಟು ಮತ್ತೆ ಅಕ್ಕಿ ಒಳಗಡೆನೆ ಹಾಕಿಡಬೇಕು ಅದನ್ನ ಸಪ್ರೇಟ್ ಆಗಿ ಸೇರು ಅಥವಾ ಪಾವು ಅದನ್ನೆಲ್ಲ ಸಪ್ರೇಟ್ ಆಗಿ ಇಡಕ್ ಹೋಗ್ಬೇಡ ಯಾವತ್ತೂ ಅದು ಅಕ್ಕಿ ಒಳಗಡೆನೇ ಇರಬೇಕು ಅಕ್ಕಿ ಬಾಕ್ಸ್ ಅಲ್ಲೇ ಇರಬೇಕು ಅಂಡ್ ಇದು ಬಂದು ಬರೀ ಲಕ್ಷ್ಮೀ ಕೃಪಾ ಕಟಾಕ್ಷ ಅಂತ ಮಾತ್ರ ಅಲ್ಲ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ತಾಯಿ ಯಾವತ್ತು ನೆಲೆಸಿರ್ಬೇಕು ಅಂತ ಅಂದ್ರೆ ಪ್ರತಿದಿನ ಪ್ರತಿ ದಿನ ಫಾಲೋ ಮಾಡ್ಕೊಂಡ್ ಬಂದ್ರೇನೆ ನಮ್ಮ ಮನೇಲಿ ಯಾವತ್ತೂ ಲಕ್ಷ್ಮೀ ದೇವಿ ಮತ್ತೆ ಅನ್ನಪೂರ್ಣೇಶ್ವರಿ ತಾಯಿ ನಮ್ಮ ಮನೇಲಿ ಇದ್ದೇ ಇರ್ತಾಳೆ ಲಕ್ಷ್ಮಿ ಅಂದ್ರೆ ಬರೀ ಕಾಸ್ ಮಾತ್ರ ಅಲ್ಲ ಮನೆಗೆ ನಮ್ಮ ಮನೇಲಿ ಯಾವತ್ತು ಲಕ್ಷ್ಮಿ ಮತ್ತೆ ಅನ್ನಪೂರ್ಣೇಶ್ವರಿ ತಾಯಿ ಯಾವತ್ತು ಕೊರತೆ ಬರೋ ತರ ದೇವ್ರೇನ್ ನೋಡ್ಕೋ ಅಂತ ನಾವು ಪೂಜೆ ಮಾಡುವಂಥ ಪ್ರತೀತಿ ಇದು ಅವಾಗಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತಂದಿರೆಲ್ಲ ಮಾಡ್ತಾ ಇದ್ದಂಥ ಪ್ರತೀತಿ ಇದನ್ನ ಇವಾಗ ಏನೋ ನಮ್ಮ ನಮ್ಮ ಇಷ್ಟಕ್ಕೆ ನಾವು ಚೇಂಜ್ ಮಾಡ್ಕೊಂತ ಇರ್ತೀವಿ ಸೊ ಇದನ್ನ ತಪ್ಪು ಮಾಡದೆ ದಯವಿಟ್ಟು ಇದನ್ನೆಲ್ಲ ಫಾಲೋ ಮಾಡ್ಕೊಂಡ್ ಬನ್ನಿ ಖಂಡಿತವಾಗ್ಲೂ ಮನೆಯಲ್ಲಿ ಒಳ್ಳೇದಾಗುತ್ತೆ ಆ್ಯಂಡ್ ಲಕ್ಷ್ಮೀದೇವಿ ಯಾವತ್ತು ಮನೇಲಿ ನೆಲೆಸಿರ್ತಾಳೆ ಅಂತ ಹೇಳ್ತೀನಿ ಸೊ ಯಾರಿಗೆಲ್ಲ ಈ ನನ್ನ ಪುಟ್ಟ ವಿಡಿಯೋ ಈ ನನ್ನ ಪುಟ್ಟ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲಾರ್ಡ್ಸ್ ಆಫ್ ಲವ್ ಬಾಯ್ ಬಾಯ್